ಮತ್ತೊಮ್ಮೆ ಡೋರ್ ಲಾಕ್ ಆಗುತ್ತಿದ್ದಂತೆಯೇ ನಿವೇದಿತ ಸಮಾಧಾನ ಮಾಡಿಕೊಂಡಳು. ತಕ್ಷಣ ಶಾಂತ ಧ್ವನಿಯಲ್ಲಿ ಯಾರದು ಬನ್ನಿ ಎಂದಳು. ಅವಳು ಹಾಗೆ ಹೇಳುತ್ತಿದ್ದಂತೆ ಡೋರ್ ಓಪನ್ ಆಯಿತು. ಕೈಯಲ್ಲಿ ಹಲವಾರು ಬಾಕ್ಸ್ಗಳನ್ನು ಹಿಡಿದಂತಹ ಜನ ಒಳಗೆ ಬರತೊಡಗಿದರು. ಎಲ್ಲ ಒಳಗೆ ಬಂದು ಬಾಕ್ಸ್ ಅನ್ನು ಇಡುತ್ತಿದ್ದಂತೆಯೇ ನಿವೇದಿತ ಆಶ್ಚರ್ಯದಿಂದ ಏನಿದು ಎಂದು ಕೇಳಿದಳು. ಬಾಕ್ಸ್ ಕೈಯಲ್ಲಿ ಇರದಂತಹ ಒಬ್ಬ ಹುಡುಗಿ ಒಳಗೆ ಬಂದು ಹೇಳಿದಳು, ಮ್ಯಾಮ್ ಗುಡ್ ಮಾರ್ನಿಂಗ್, ನಾನು ಈ ಮನೆಯ ಕೇರ್ ಟೇಕರ್. ಇದೆಲ್ಲ ನಿಮಗೆ ಬೇಕಾದಂತಹ ಡ್ರೆಸ್ ಮತ್ತು ಶೂಸ್ ಇದೆ. ಇನ್ನೂ ನಿಮಗೆ ಯೂಸ್ ಮಾಡೋಕ್ಕೆ ಬೇಕಾದಂತಹ ಡೈಲಿ ಯೂಸಸ್ ವಸ್ತುಗಳು ಮತ್ತು ಇನ್ನೂ ಡ್ರೆಸ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ಮನೆಯೊಳಗೆ ಬರುತ್ತೆ. ಮೇಡಮ್, ಇದೆಲ್ಲ ನಿಮಗೋಸ್ಕರ ಅಜ್ಜಿ ಕ್ರಾಥೋಡ್ ಅವರು ತರಿಸಿದಂತಹ ಡ್ರೆಸ್ ಎಂದು ಹೇಳಿದಳು. ಸೋಫಿಯಾ ಅಷ್ಟು ಹೇಳುತ್ತಿದ್ದಂತೆಯೇ ಮತ್ತಷ್ಟು ಮಂದಿ ಮತ್ತಷ್ಟು ಬಾಕ್ಸ್ ಹಿಡಿದುಕೊಂಡು ಒಳಗೆ ಬಂದಳು. ನಿವೇದಿತ ಅದನ್ನು ನೋಡಿ, ನೋಡಿ ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ, ನನಗೆ ಬೇಕಾದಂತಹ ಯೂಸ್ ಮಾಡೋಕ್ಕೆ ಬೇಕಾದಂತಹ ವಸ್ತುಗಳು ನನ್ನಲ್ಲಿ ಇವೆ, ನೀವು ಸುಮ್ಮನೆ ಇದನ್ನೆಲ್ಲ ತಗೊಂಡು ಹೋಗಿ ಅಂತ ಹೇಳಿದಳು. ತಕ್ಷಣ ಸೋಫಿಯಾ, ಸಾರಿ ಮ್ಯಾಮ್, ನೀವು ನಿಮ್ಮ ಬಳಿ ಇರುವಂತಹ ಯಾವುದೇ ವಸ್ತುಗಳನ್ನು ಯೂಸ್ ಮಾಡೋ ಹಾಗೆ ಇಲ್ಲ, ಅದನ್ನೆಲ್ಲ ಈಗಲೇ ಹೊರಗೆ ತೆಗೆದುಕೊಂಡು ಹೋಗಲು ಹೇಳಿದ್ದಾರೆ. ಮತ್ತೆ ನೀವು ಇನ್ನು ಮುಂದಕ್ಕೆ ಅಜ್ಜಿ ಕ್ರಾಥೋಡ್ ಅವರು ಚೂಸ್ ಮಾಡಿದಂತಹ ವಸ್ತುಗಳನ್ನು ಮಾತ್ರ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಮ್ಯಾಮ್. ಇನ್ನು ಬೇರೆ ಏನಾದರೂ ವಿಷಯ ಇದ್ದರೆ ಮಿಸ್ಟರ್ ಮೆಹರಾ ನಿಮ್ಮ ಬ್ರೇಕ್ಫಾಸ್ಟ್ ಆದಮೇಲೆ ಹೇಳ್ತಾರೆ ಮೇಡಮ್, ಪ್ಲೀಸ್ ಬೇಗ ರೆಡಿಯಾಗಿ ಕೆಳಗೆ ಬನ್ನಿ ಅಂತ ಹೇಳಿಬಿಟ್ಟು ಸೋಫಿಯಾ ಹೊರಟು ಹೋದಳು. ಅವರೆಲ್ಲ ಆಚೆ ಕಡೆ ಹೋಗುತ್ತಿದ್ದಂತೆಯೇ ಅವಳು ಆ ವಸ್ತುಗಳನ್ನು ನೋಡೋದಕ್ಕೆ ಶುರು ಮಾಡಿದ್ಲು. ಆಗ ಅಂದ್ಕೊಂಡ್ಲು, ಈ ಬಂಗಲೆ ಬೇರೆಯೇ ಪ್ರಪಂಚದಂತೆ ಇದೆ, ಇಲ್ಲಿ ನಾನು ಬದುಕೋದು ಕಷ್ಟ ಇದೆ, ಈ ವಸ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಜೀತ ಮಾಡಿಕೊಂಡು ಇಲ್ಲ ಆಗೋದಿಲ್ಲ, ನಾನು ಇಲ್ಲಿಂದ ಬೇಗ ಹೊರಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು. ಅಷ್ಟೊತ್ತಿಗೆ ಅವಳಿಗೆ ರೆಡಿ ಮಾಡೋದಕ್ಕೆ ಅಲ್ಲಿ ಹಲವಾರು ಮಂದಿ ನಿಂತಿದ್ರು. ಅವಳಿಗೆ ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡೇ ಅಭ್ಯಾಸವಿತ್ತು. ಇದೆಲ್ಲ ಅವಳಿಗೆ ಇರುಸುರುಸು ಆಗುತ್ತಿತ್ತು. ಅವಳು ಅವರನ್ನೆಲ್ಲ ಹೊರಗೆ ಕಳುಹಿಸಿ ತಾನೇ ರೆಡಿಯಾಗಿ ಹೊರಡೋದಕ್ಕೆ ಶುರು ಮಾಡಿದ್ಲು. ರೆಡಿಯಾಗಿ ರೂಮಿನ ಡೋರನ್ನು ಓಪನ್ ಮಾಡುತ್ತಿದ್ದಂತೆ ಹೊರಗಡೆ ಸೋಫಿಯಾ ನಿಂತಿದ್ಲು. ಬನ್ನಿ ಮೇಡಮ್ ಅಂತ ಕರೆದುಕೊಂಡು ಅವಳಿಗೆ ದಾರಿಯನ್ನು ತೋರಿಸುತ್ತಾ ಮುಂದೆ ಹೋಗುತ್ತಿದ್ದಳು. ಹಿಂದೆ ನಾಲ್ಕಾರು ಮಂದಿ ಸೆಕ್ಯೂರಿಟಿ ಗಾರ್ಡ್ ಬರುತ್ತಿದ್ದರು. ಇದೆಲ್ಲ ಅವಳಿಗೆ ಹೊಸದಾಗಿ ಕಂಡಿತು ಮತ್ತು ಇದನ್ನೆಲ್ಲ ಅವಳು TV ಚಾನೆಲ್ನಲ್ಲಿ ನೋಡಿದ್ದಳು. ಈಗ ಅವಳಿಗೆ ರಿಯಾಲಿಟಿಯಲ್ಲಿ ನಡೆಯುತ್ತಿತ್ತು. ಸೋಫಿಯಾ ಅವಳನ್ನು ಕರೆದುಕೊಂಡು ಹೋಗಿ ಡೈನಿಂಗ್ ಟೇಬಲ್ ಬಳಿ ಕೂರಿಸಿದಳು. ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹಲವಾರು ರೀತಿಯ ತಿಂಡಿಗಳನ್ನು ಇಡಲಾಗಿತ್ತು. ಇಟಾಲಿಯನ್, ಚೈನೀಸ್, ಹೀಗೆ ಇನ್ನೂ ಹಲವಾರು ಕೆಲವೊಂದು ತಿಂಡಿಗಳ ಹೆಸರೇ ಇವಳಿಗೆ ಗೊತ್ತಿರಲಿಲ್ಲ. ಇದನ್ನೆಲ್ಲ ಕಂಡ ನಿವೇದಿತಳಿಗೆ ಗಾಬರಿಯಾದಂತೆ ಆಯಿತು. ಮತ್ತೆ ಅಂದುಕೊಂಡಳು, ಈ ಪ್ರಪಂಚ ನನ್ನದಲ್ಲ, ನಾನು ಇಲ್ಲಿಂದ ಬೇಗ ಹೋಗಬೇಕು. ನಾನು ಹೌದು ಇಲ್ಲಿಂದ ಬೇಗ ಹೋಗಬೇಕು, ನಾನು ಅಬ್ರಹಾಡ್ ಹೋಗ್ಬಿಡ್ತೇನೆ, ಯಾರೂ ನನ್ನನ್ನು ಹುಡುಕೋದಿಲ್ಲ, ಅದ್ಬಿಕ್ಕು ಅಲ್ಲಿಗೆ ಬರೋದೂ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡು ಚೇರಿನ ಮೇಲೆ ಕುಳಿತುಕೊಂಡಳು. ನಿವೇದಿತ ನಿಧಾನವಾಗಿ ತಿಂಡಿಯನ್ನು ತಿನ್ನೋದಕ್ಕೆ ಶುರು ಮಾಡಿದ್ಲು. ತಿಂಡಿ ತಿಂದು ಮುಗಿಸುತ್ತಿದ್ದಂತೆಯೇ ಅಲ್ಲಿಗೆ ಒಬ್ಬ ಕಪ್ಪು ಕೋಟ್ ಧರಿಸಿದಂಥ ವ್ಯಕ್ತಿ ಬಂದು ನಿಂತ್ಕೊಂಡ. ಮ್ಯಾಮ್ ನಮಸ್ತೆ, ನಾನು ಮಿಸ್ಟರ್ ಮೆಹರ್, ನಾನು ಈ ಅದ್ವಿಕ್ನ ಫ್ಯಾಮಿಲಿ ಲಾಯರ್. ನಾನು ಈ ಸ್ವಲ್ಪ ಡಾಕ್ಯುಮೆಂಟ್ನ ನಿಮಗೆ ತೋರಿಸ್ಬೇಕಿತ್ತು, ಅದಕ್ಕೆ ಬಂದೆ. ತಗೊಳ್ಳಿ ಮ್ಯಾಮ್ ಅಂತೇಳಿ ಅವಳ ಕೈಗೆ ಇಟ್ಟ. ಅವಳು ಏನಿದು ಅಂತ ಗಾಬರಿಯಿಂದಲೇ ಕೇಳುತ್ತಾ ಅದನ್ನು ಓಪನ್ ಮಾಡೋಕ್ಕೆ ಶುರು ಮಾಡಿದ್ಲು. ಅದನ್ನು ಓದುತ್ತಿದ್ದಂತೆಯೇ ನಿವೇದಿತಾಳ ಮುಖದಲ್ಲಿ ಭಾವನೆಗಳು ಚೇಂಜ್ ಆಗೋಕ್ಕೆ ಶುರುವಾಯಿತು. ಅವಳಿಗೆ ಸಿಟ್ಟು ಬರೋದಕ್ಕೆ ಶುರುವಾಯಿತು. ಆ ಫೈಲನ್ನು ಓದುತ್ತಿದ್ದಂತೆಯೇ ನಿವೇದಿತಾಳಿಗೆ ಆ ಫೈಲನ್ನು ತೆಗೆದು ಬಿಸಾಕಬೇಕು ಅನಿಸ್ತಿತ್ತು ಹಾಗೂ ಅದ್ವಿಗ್ರಹದವಳಿಗೆ ನಾಲ್ಕು ಬಾರಿಸ್ಬೇಕು ಅನಿಸ್ತಾ ಇತ್ತು. ಅಷ್ಟು ರೀತಿಯಲ್ಲಿ ಅದರಲ್ಲಿ ಟರ್ಮಲ್ ಕಂಡೀಷನ್ಸ್ ಇದ್ವು. ಮತ್ತು ಅವಳ ಲೈಫನ್ನೇ ಕಂಟ್ರೋಲ್ ಮಾಡ್ತಾ ಇದ್ದಾನೇನೋ ಅನ್ನೋ ಅನಿಸೋದಕ್ಕೆ ಶುರುವಾಯಿತು. ನಿವೇದಿತ ಅಂದ್ಕೊಂಡ್ಲು, ಇವನು ಹೇಗೆ ನನ್ನ ಲೈಫ್ನ ಡಿಸಿಷನ್ನ ತಗೊತಾನೆ, ನನ್ನ ಒಂದೊಂದು ಲೈಫ್ನ ಡಿಸಿಷನ್ ಬಗ್ಗೆನೂ ಸಹ ಇಲ್ಲಿ ಬರೆದಿದ್ದನಲ್ಲ, ಇವನಿಗೇನು ಹುಚ್ಚ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡ್ಳು. ಆ ಫೈಲು ನೋಡಿದಂಥ ಯಾರಿಗಾದರೂ ಹಾಗೆ ಅನಿಸ್ತಾ ಇತ್ತು. ಅದರಲ್ಲಿ ಇದ್ದಂತಹ ಕಂಡೀಷನ್ಸ್ ಏನಂದರೆ, ಫಸ್ಟ್ ನೀನು ಯಾವುದೇ ವ್ಯಕ್ತಿ ಜೊತೆಗೆ ಸಂಪರ್ಕ ಇರಬಾರ್ದು, ಹ್ಯಾಂಡ್ ಶೇಕ್ ಮಾಡಬಾರ್ದು, ಕಿಸ್ ಮಾಡಬಾರ್ದು, ಹಗ್ ಮಾಡಬಾರ್ದು,
ಮತ್ತು ಯಾವುದೇ ರೀತಿಯ ಸಂಬಂಧ ಬೆಳೆಸೋದಕ್ಕೆ ಪ್ರಯತ್ನ ಪಡಬಾರದು. ಎರಡು, ನಿನ್ನ ಮತ್ತು ಅದ್ವಿತ್ ರಾಥೋಡ್ನ ಸಂಬಂಧ ಹೀಗೇ ಇರುತ್ತೆ, ಆದರೆ ಆ ಸಂಬಂಧದ ಬಗ್ಗೆ ನೀನು ಯಾರ ಹತ್ರನೂ ಏನೂ ಹೇಳ್ಕೊಳ್ಳೋ ಹಾಗಿಲ್ಲ. ಮೂರು, ನೀನು ಕೆಲಸಕ್ಕೆ ಹೋಗಬಹುದು, ಆದರೆ ಯಾವುದೇ ಕಾರಣಕ್ಕೂ ರಾತ್ರಿ ಹೋಗೋ ಹಾಗಿಲ್ಲ. ಸಂಜೆ 6 ಗಂಟೆ ಒಳಗೆ ಏನೇ ಕೆಲಸ ಇದ್ರೂ ಮುಗಿಸ್ಕೊಂಡ್ಬರಬೇಕು. ಒಂದು ನಿಮಿಷನೂ ಲೇಟ್ ಆಗೋ ಹಾಗಿಲ್ಲ, ಯಾಕಂದರೆ ಸಂಜೆ ಮತ್ತು ರಾತ್ರಿ ಅದ್ವಿತ್ನೊಂದಿಗೆ ಇರುವ ಸಮಯವಾಗಿರುತ್ತೆ. ನಾಲ್ಕು, ನೀನು ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡಬೇಕು, ಯಾಕಂದರೆ ಅದ್ವಿಕ್ಕಿಗೆ ಸ್ಮೆಲ್ ಅಂದರೆ ಆಗೋದಿಲ್ಲ. ಐದು, ನೀನು ಟ್ರೆಡಿಷನಲ್ ಡ್ರೆಸ್ಸೇ ಹಾಕಬೇಕು, ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಮೈ ಪ್ರದರ್ಶನ ಮಾಡುವಂತಿಲ್ಲ. ಆರು, ನೀನು ಪರ್ಫ್ಯೂಮ್ ಹಾಕೋ ಹಾಗಿಲ್ಲ. ಏಳು, ನೀನು ಆ ದಿನದ ಥರ ಇನ್ನು ಯಾರ ಮುಂದೆಯೂ ಡ್ಯಾನ್ಸ್ ಮಾಡೋ ಹಾಗಿಲ್ಲ. ಎಂಟು, ನೀನು ಅದ್ವಿಕ್ತ ರೂಲ್ಸನ್ನು ಫಾಲೋ ಮಾಡೋದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಹೀಗೆ 10 ಹಲವಾರು ಪೇಜ್ಗಳಿದ್ದವು. ನಿವೇದಿತಾಳಿಗೆ ಆ ಅಗ್ರಿಮೆಂಟ್ ನೋಡುತ್ತಿದ್ದಂತೆ ಸಿಟ್ಟು ನೆತ್ತಿಗೇರಿತು, ಮುಖವೆಲ್ಲ ಕೆಂಪಗಾಯಿತು. ಯಾವ ಮನುಷ್ಯ ಈ ರೀತಿಯೆಲ್ಲ ಅಗ್ರಿಮೆಂಟ್ ಮಾಡೋಕ್ಕೆ ಸಾಧ್ಯ? ಥೂ, ಇದು ಒಂದು ಜೀವನಾನ ಅಂತ ಅನಿಸಿತು. ತಕ್ಷಣ ಅವಳು ಆ ಅಗ್ರಿಮೆಂಟನ್ನು ಕೆಳಗೆ ಇಟ್ಟಳು. ಅದನ್ನೇ ನೋಡುತ್ತಿದ್ದ ಮಿಸ್ಟರ್ ಮೆಹರಾ ಅವಳನ್ನು ಓದಿ ಮುಗಿಸುವುದನ್ನೇ ಕಾಯುತ್ತಿದ್ದ. ಮೇಡಮ್, ನೀವು ಓದಿ ಮುಗಿಸಿದ್ದಲ್ಲಿ ಇಲ್ಲಿ ಒಂದು ಸೈನ್ ಹಾಕಿ ಎಂದು ಪೆನ್ನನ್ನು ಮುಂದೆ ಇಟ್ಟ. ನಿವೇದಿತಾಗೆ ಗೊತ್ತಿತ್ತು ಈಗ ಸೈನ್ ಹಾಕಲಿಲ್ಲ ಅಂದರೆ ಬಿಡೋದಿಲ್ಲ ಇವರು ಅಂತ. ಅವಳಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ ಅವಳು ಸೈನ್ ಹಾಕೋದು ಕಡ್ಡಾಯವಾಗಿತ್ತು. ತಕ್ಷಣ ಅವಳು ಪೆನ್ ತೆಗೆದುಕೊಂಡು ಸಹಿ ಹಾಕಿದಳು. ಲಾಯರ್ ಹೇಳಿದ, ಮ್ಯಾಮ್, ನೀವು ಸಹಿಯನ್ನು ತಪ್ಪಾಗಿ ಹಾಕಿದ್ದೀರಿ, ನಿಮ್ಮ ಹೆಸರು ಬೇರೆಯೇ ಇದೆ. ಪರವಾಗಿಲ್ಲ, ನಾನು ಇನ್ನೊಂದು ಕಾಪಿಯನ್ನು ತಂದಿದ್ದೇನೆ, ನೀವು ಅದಕ್ಕೆ ಸಹಿ ಮಾಡಿ ಎಂದು ಮತ್ತೊಂದು ಕಾಪಿ ತೆಗೆದು ಅವಳ ಮುಂದೆ ಇಟ್ಟ. ತಕ್ಷಣ ಅವಳು ಮನಸ್ಸಿನಲ್ಲೇ ಅಂದುಕೊಂಡಳು, ಇವರಿಗೆ ನನ್ನ ಹೆಸರು ಸಹ ಗೊತ್ತಿದೆಯಾ? ಹೇ, ಹಂಗಾದರೆ ನನ್ನ ಜಾತಕನೇ ಇವರು ತಿಳಿದುಕೊಂಡಿದ್ದಾರಾ? ನಾನು ಪೂರ್ತಿಯಾಗಿ ಇವರ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ನ. ಪ್ರೀತಿಯ ಸ್ನೇಹಿತರೆ, ಇಷ್ಟ ಆಯ್ತಾ? ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು.